ಗೂಗಲ್ ಅರ್ತ್ ಅನ್ನ ಲಾಂಚ್ ಮಾಡಿದ ಮೇಲೆ ಲೇಯರ್ ಸೆಕ್ಷನ್ ಅನ್ನ ಗಮನಿಸಿದ್ರೆ ಅಲ್ಲಿ ಹಲವಾರು ಫೀಚರ್ಸ್ ಇದಾವೆ. ಅದರಲ್ಲಿ ಬರ್ತಕ್ಕಂಥ ಹಲವಾರು ಫೀಚರ್ಸ್ ಬಗ್ಗೆ ಅಂದರೆ ಆಪ್ಷನ್ಸ್ ಬಗ್ಗೆ ನಾವೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಈಗ ಆ ಲೇಯರಲ್ಲಿ ಬರ್ತಕ್ಕಂತಹ ಇನ್ನೆರಡು ಪ್ರಮುಖವಾಗಿರ್ತಕ್ಕಂತಹ ಆಪ್ಷನ್ಸನ್ನು ನಾವು ತೆಗೆದುಕೊಳ್ಳೋಣ. ಅವುಗಳ ಜೊತೆಗೆ ಇರ್ತಕ್ಕಂತಹ ಉಳಿದ ಆಪ್ಷನ್ಸನ್ನು ತಾವು ತಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಯಾವ ಯಾವ ಅಂಶಗಳನ್ನು ತಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಳ್ತಿರೋ ಆ ರೀತಿಯಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನೀವು ಈ ಲೇಯರ್ ಆಪ್ಷನನ್ನು ಅಂದರೆ ಈ ಸೆಕ್ಷನನ್ನು ಬಳಸ್ಕೋಬೇಕು. ಈಗ ಪ್ರಮುಖವಾಗಿ ನಮ್ಮ ಪಠ್ಯಪುಸ್ತಕವನ್ನು ನಾವು ತೆಗೆದುಕೊಂಡಾಗ ಅದಕ್ಕೆ ಸಂಬಂಧಿಸಿದಾಗೆ ಇನ್ನೂ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಏರಿಯಾ ಇದೆ. ಅಂದರೆ ನಮಗೆ ಗೊತ್ತಿರುವ ಹಾಗೆ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಅಂದರೆ ಸಾರಿಗೆ ಮತ್ತು ಸಂಪರ್ಕವನ್ನು ಜೋಡಣೆ ಮಾಡ್ತಕ್ಕಂತಹ ಭಾಗಗಳು ಯಾವುವು ಅದಕ್ಕೆ ಸಂಬಂಧಿಸಿದಾಗೆ ನಮಗೆ ಗೊತ್ತಿದೆ ನ್ಯಾಷನಲ್ ಹೈವೇ ಬರುತ್ತೆ, ನೆಕ್ಸ್ಟ್ ಸ್ಟೇಟ್ ಹೈವೇ ಬರುತ್ತೆ. ನೋಡಿ, ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದಾಗೆ ಈ ನಮ್ಮ ದೇಶಕ್ಕೆ ಸಂಬಂಧಿಸಿದಾಗೆ ಮಾತ್ರ ತೆಗೊಂಡ್ರೆ ನೋಡಿ ರೋಡ್ ಸಂಬೋಧನ ನಾವು ಚೆಕ್ ಮಾಡಿದಾಗ ಎಷ್ಟು ರೀತಿಯಲ್ಲಿ ಬೇರೆ ಬೇರೆ ನಗರಗಳನ್ನು ಸ್ಥಳಗಳನ್ನು ಕನೆಕ್ಟ್ ಮಾಡ್ತಾ ಇದೆ ಈ ಯೆಲ್ಲೋ ಲೈನ್ ಅಂತಕ್ಕಂಥ ಸೂಚಿಸ್ತಾ ಇದೆ. ಇದೇ ರೀತಿಯಾಗಿ ನಾವು ಕೆಲವು ಭಾಗಗಳನ್ನು ನೋಡ್ತಾ ಹೋಗಿ ಈಗ ನೋಡಿ ಇಲ್ಲಿ ಎಲ್ಲ ಭಾಗಗಳಿಗೂ ಅಂದರೆ ನಮ್ಮ ದೇಶ ಅಥವಾ ಪೂರ್ತಿ ಭೂಮಿಯಲ್ಲಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು ಗಮನಿಸಿದರೆ ಈ ಮರುಭೂಮಿ ಇರ್ತಕ್ಕಂಥ ಜಾಗವನ್ನು ಗಮನಿಸಿದರೆ ನೋಡಿ ಅಲ್ಲಿ ರೋಡ್ಸ್ಗಳ ಪ್ರಮಾಣ ಕಡಿಮೆ ಇದೆ. ಅಂದರೆ ರಸ್ತೆಗಳು ಅಲ್ಲಿ ಹೆಚ್ಚು ನಿರ್ಮಾಣಗೊಂಡಿಲ್ಲ, ಕಾರಣ ಅಲ್ಲಿ ಜನಸಂಖ್ಯೆಯ ಪ್ರಮಾಣ ಕಡಿಮೆ ಇದೆ ಮತ್ತು ರೋಡ್ಸನ್ನು ಮಾಡಲಿಕ್ಕೆ ಸ್ವಲ್ಪ ರೀತಿಯ ಅನಾನುಕೂಲತೆ ಇದೆ. ಈ ಎಲ್ಲ ಭಾಗಗಳನ್ನು ನೋಡಿ, ಹಿಮಾಲಯ ಪರ್ವತ ಅಂದರೆ ಈ ಪರ್ವತ ಶ್ರೇಣಿಯಲ್ಲೂ ಸಹಿತ ನಾವು ಗಮನಿಸಿದರೆ ಯಾವುದೂ ರೋಡ್ಸ್ ಇಲ್ಲ ಅಂತ, ಯಾಕಂದರೆ ಅಲ್ಲಿ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಅಲ್ಲಿ ಇರ್ತಕ್ಕಂತಹ ಸ್ಥಳಗಳನ್ನು ನಾವು ನೋಡಬೇಕು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಯಾಣ ಮಾಡ್ತೀವಿ ಅಂತ ಅರ್ಥ. ಹಾಗೆಯೇ ನಮ್ಮ ಗ್ಯಾಲರಿಯಲ್ಲಿ ಬಂದರೆ ನೋಡಿ ಮೋರ್ ಅಂತಕ್ಕಂಥ ಫ್ಯೂಚರ್ ಅಂತಕ್ಕಂಥದ್ದು ಅಲ್ಲಿ ಗಮನಿಸಿದರೆ ನೋಡಿ ಅಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್ಸ್ ಅಂತ ಇದೆ, ಅಂದರೆ ಸಾರಿಗೆ ಮತ್ತು ಸಂಪರ್ಕ. ಅದಕ್ಕೆ ಸಂಬಂಧಿಸಿದಾಗೆ ನೋಡಿ ಏರ್ಪೋರ್ಟ್, ರೈಲ್ಸ್, ಸಬ್ವೇ ಇವೆಲ್ಲ ಇವೆ. ಪ್ರಮುಖವಾಗಿ ನಮ್ಮ ಪಠ್ಯಪುಸ್ತಕವನ್ನು ಗಮನಿಸಿದರೆ ನಮಗೆ ಬರ್ತಕ್ಕಂಥದ್ದೇನು ಅಂದರೆ ನೋಡಿ ಏರ್ಪೋರ್ಟ್ ಬಗ್ಗೆ ಮಾಹಿತಿ ತೆಗೆದುಕೋಬೋದು ಅಥವಾ ರೈಲ್ ಅಂದರೆ ರೈಲು ಸಂಪರ್ಕಗಳು. ಈ ಏನು ಬ್ಲ್ಯಾಕ್ ಲೈನ್ ಥರ ಕಾಣಿಸ್ತಾ ಇದೆ ಅಲ್ವಾ, ಅದು ಈ ರೈಲು ಹಳಿ ಅಂದರೆ ರೈಲು ಹಾದು ಹೋಗ್ತಕ್ಕಂಥ ರಸ್ತೆಯನ್ನು ಸೂಚಿಸುತ್ತೆ, ರೈಲು ಸಂಪರ್ಕವನ್ನು ಸೂಚಿಸ್ತಕ್ಕಂಥದ್ದು. ಹಾಗೆಯೇ ಏನು ಯೆಲ್ಲೋ ಲೈನ್ ಸೂಚಿಸ್ತಾ ಇದೆ ಅಲ್ವಾ, ಅದು ಈಗ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ ರಸ್ತೆಗಳು ಸೂಚಿಸ್ತಕ್ಕಂಥದ್ದು. ಹಾಗೆಯೇ ಈ ನಮ್ಮ ಬೆಂಗಳೂರು ಸಿಟಿಗೆ ನಾವು ಬಂದರೆ ಇಲ್ಲಿ ನೋಡಿ ನಾವು ಎಲ್ಲ ಥರದ ಈ ಸಂಪರ್ಕಗಳನ್ನು ಗಮನಿಸ್ತಾ ಇದ್ವಿ. ನೋಡಿ ಟ್ರೈನ್ ಅಂದರೆ ರೈಲುಗಳು ಯಾವ ಥರದಲ್ಲಿ ಮೂವ್ ಆಗಲಿಕ್ಕೆ ಅದಕ್ಕೆ ಸಂಬಂಧಿಸಿದಾಗೆ ರೋಡ್ಸ್ ಇದೆ ಎಂಬುದು, ಹಾಗೆಯೇ ರಸ್ತೆಗಳಿಗೆ ಸಂಬಂಧಿಸಿದಾಗೆ ಅಂದರೆ ಬಸ್ಗಳು ಅಥವಾ ಬೇರೆ ಬೇರೆ ವಾಹನಗಳು ಚಲಿಸ್ಲಿಕ್ಕೆ ಇರ್ಬೋದು. ಹಾಗೆಯೇ ಏರ್ಪೋರ್ಟನ್ನು ಸೂಚಿಸ್ತಕ್ಕಂತಹ ಒಂದು ನೋಡಿ ಬೆಂಗಳೂರು ಎಚ್ ಐ ಎಲ್ ಏರ್ಪೋರ್ಟ್ ಇದೆ ಇಲ್ಲಿ. ಹಾಗೆಯೇ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನವನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಈ ಟ್ರಾನ್ಸ್ಪೋರ್ಟ್ ಅಂತಕ್ಕಂತಹ ಏನು ಆಪ್ಷನ್ ಇದೆ ಅಲ್ವಾ, ಇದನ್ನು ಬಳಕೆ ಮಾಡಿಕೊಂಡು ನಾವು ನಮ್ಮ ದೇಶ ಮಾತ್ರ ಅಲ್ಲ ಜಗತ್ತಿನ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಬರ್ತಕ್ಕಂತಹ ರಸ್ತೆಗಳ ಸಂಪರ್ಕವನ್ನು ತಿಳ್ಕೊಳ್ಬೋದು. ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಬೆಂಗಳೂರು ನಗರವನ್ನು ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಪ್ರತಿ ಸ್ಟ್ರೀಟ್ನಲ್ಲಿ ಬರ್ತಕ್ಕಂಥ ರಸ್ತೆಗಳ ಮಾಹಿತಿ ಇದೆ, ಬಸ್ ಸ್ಟ್ಯಾಂಡ್ಗಳ ಹೆಸರನ್ನು ಸಹ ಇಲ್ಲಿ ಕೊಡಲಾಗಿದೆ. ಸೊ ಪ್ರತಿಯೊಂದು ಅಂಶ ಅಂದರೆ ರಸ್ತೆಗಳಿಗೆ ಸಂಬಂಧಿಸಿದಾಗೆ ಸಾರಿಗೆ ಸಂಪರ್ಕಕ್ಕೆ ಸಂಬಂಧಿಸಿದಾಗೆ ಎಲ್ಲ ಮಾಹಿತಿ. ಇದು ಮೆಟ್ರೋ ನಿಲ್ದಾಣವನ್ನು ಸೂಚಿಸ್ತಾ ಇದೆ, ಅದಕ್ಕೆ ಸಂಬಂಧಿಸಿದ ಎಮ್ ಜಿ ರೋಡ್ ಮೆಟ್ರೋ ನಿಲ್ದಾಣ. ಅಂದರೆ ಈ ಫ್ಯೂಚರ್ನಿಂದ ನಾವು ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ರಸ್ತೆ ಸಂಪರ್ಕ ಅಂತಕ್ಕಂಥ ಒಂದು ಅಧ್ಯಾಯ ಇರ್ಬೋದು, ಅದಕ್ಕೆ ಸಂಬಂಧಿಸಿರುವ ಮಾಹಿತಿಯನ್ನು ನಾವು ನಮ್ಮ ತರಗತಿಯಲ್ಲಿ ತಿಳಿಸ್ಲಿಕ್ಕೆ ಇದನ್ನು ಹೆಚ್ಚು ಬಳಕೆ ಮಾಡಬಹುದು ಅಂತ. ಈಗ ಇಲ್ಲಿ ನೆಕ್ಸ್ಟು ಫೀಚರ್ ತೆಗೆದುಕೊಂಡ್ರೆ ನೋಡಿ, ಪ್ರಮುಖವಾಗಿ ಈ ವಾಲ್ಕೆನೋಸ್ ಅಂದರೆ ಏನು ಜ್ವಾಲಾಮುಖಿಗಳು ಅಂತ ಹೇಳ್ತೀವಿ ನಾವು, ಅದಕ್ಕೆ ಸಂಬಂಧಿಸಿದಾಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂದರೆ ನೋಡಿ ಲೇಯರ್ ಅಂತಕ್ಕಂಥ ಒಂದು ಫೀಚರಲ್ಲಿ ನಾವು ವಾಲ್ಕೆನೋಸ್ ಅಂದರೆ ಜ್ವಾಲಾಮುಖಿಗಳು ಏನು ಸೂಚಿಸ್ತಾ ಇದೆಯಲ್ಲ ಅದನ್ನು ಚೆಕ್ ಮಾಡಿಕೊಂಡ್ರೆ ನಮ್ಮ
ಈ ಗೂಗಲ್ ಅರ್ಥನ್ನು ಗಮನಿಸಿದರೆ ಕೆಲವು ಭಾಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಕಾಣಿಸ್ಬೋದು. ಹಾಗಾದರೆ ಇದನ್ನು ಯಾಕೆ ಬಳಸ್ತೀವಿ ಅಂದರೆ, ಈಗ ಇಲ್ಲೊಂದು ಆರ್ಟಿಕಲ್ ಬಂದಿದೆ ನೋಡಿ, ಬ್ಯಾರನ್ ಐಲ್ಯಾಂಡ್ ಅಂತಕ್ಕಂತಹ ವಾಲ್ಕೆನೋ ಎರಪ್ಟ್ ಆಗಿರೋದನ್ನು ಫೆಬ್ರವರಿ 17, 2017 ನ್ಯೂಸ್ ಪೇಪರ್ನಲ್ಲಿ ಬಂದಿದೆ. ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಮಾಹಿತಿಯನ್ನು ವಿದ್ಯಾರ್ಥಿಗಳು ನ್ಯೂಸ್ ಪೇಪರ್ನಲ್ಲಿ ಓದಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅದರ ಮಾಹಿತಿ ಇಲ್ಲಿ ಸಂಪೂರ್ಣವಾಗಿದೆ. ಇಂಡಿಯಾಸ್ ಓನ್ಲಿ ಆ್ಯಕ್ಟಿವ್ ವಾಲ್ಕ್ಯೂನೋ ಅಂತಕ್ಕಂಥದ್ದು ಆ ದಿವಸ ಕಂಡು ಬಂದಿದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ ಏನು ದ್ವೀಪ ಇದೆ ಅಲ್ವಾ, ಅಲ್ಲಿ ಸುಮಾರು ವರ್ಷಗಳ ನಂತರ ಮತ್ತೆ ಅದು ಎರಪ್ಟ್ ಆಗಿದೆ, ಅಂದರೆ ಜೀವಂತವಾಗಿ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಹಾಗಾದರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಥವಾ ತರಗತಿಯಲ್ಲಿ ವಿದ್ಯಾರ್ಥಿಗಳು ಜ್ವಾಲಾಮುಖಿಯನ್ನು ಅಧ್ಯಯನ ಮಾಡಬೇಕಾದ್ರೆ ತಿಳ್ಕೊಳ್ಬೇಕು ಅಂದರೆ ನೋಡಿ, ಈ ಒಂದು ಆಪ್ಷನನ್ನು ಬಳಸಿ ನೋಡಿ, ಅಲ್ಲಿ ನಮಗೆ ಕಂಡು ಬರ್ತಾ ಇದೆ ವಾಲ್ಕೆನೋಸನ್ನು ಕ್ಲಿಕ್ ಮಾಡಿದರೆ ಏನು ಕಂಡು ಬರುತ್ತೆ, ಅದು ಅನ್ಚೆಕ್ ಆದರೆ ಯಾವ ಥರದಲ್ಲಿರುತ್ತೆ ನೋಡಿ. ಅನ್ಚೆಕ್ ಆಗಿದೆ, ಏನೂ ಕಾಣಿಸ್ತಾ ಇಲ್ಲ. ಇದು ಅಂಡಮಾನ್ ನಿಕೋಬಾರ್ ದ್ವೀಪ ಅಂತ ನಮಗೆ ಗೊತ್ತಿದೆ. ಈಗ ವಾಲ್ಕೆನೋಸಲ್ಲಿ ಮೊದಲನೇದಾಗಿ ಇಲ್ಲಿ ಗಮನಿಸ್ತಾ ಹೋಗಿ ನೋಡೋಣ, ಏನು ಬ್ಯಾರನ್ ಐಲ್ಯಾಂಡ್ ಅಂತ ಹೇಳ್ತಾ ಇದ್ವಲ್ವಾ, ಆ್ಯಕ್ಟಿವ್ ಆಗಿರ್ತಕ್ಕಂತಹ ಅಂದರೆ ಇನ್ನೂ ಜೀವಂತವಾಗಿ ಕಾಣಿಸ್ತಕ್ಕಂತಹ ಒಂದು ಏಕಮಾತ್ರ ಭಾರತದ ಜ್ವಾಲಾಮುಖಿ ಇದು. ಅದರ ಚಿತ್ರಣವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಇದೇ ರೀತಿಯಾಗಿ ಜಗತ್ತಿನ ಎಲ್ಲ ಭಾಗಗಳಲ್ಲಿಯೂ ಸಹ ನಾವು ಈ ಥರದ ವಾಲ್ಕೆನೋಗಳನ್ನು ನೋಡ್ತಾ ಹೋಗ್ತೀವಿ. ಇನ್ನೂ ಅದ್ಭುತವಾಗಿ ಇರ್ತಕ್ಕಂಥ ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ನೋಡ್ತಾ ಹೋದರೆ ನೋಡಿ, ಸೀರಿಯಲ್ಲಾಗಿ ಆ ಸಮುದ್ರದ ದಂಡೆಯಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ ಪೂರ್ಣ ಪ್ರಮಾಣದಲ್ಲಿ ವಾಲ್ಕೆನೋಗಳು ಯಾವ ಥರದಲ್ಲಿ ಕಂಡು ಬರ್ತಾ ಇದ್ದಾವೆ ಅಂತ. ಸೊ ಗಮನಿಸ್ತಾ ಹೋಗಿ ಈ ಥರ ಅಂದರೆ ವಾಲ್ಕೆನೋಗೆ ಸಂಬಂಧಿಸಿದಾಗೆ ನಾವು ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ಈ ಗೂಗಲ್ ಅರ್ಥಕ್ಕಂಥದ್ದು ನಮಗೆ ಸಹಕಾರಿಯಾಗತ್ತೆ. ನಾವು ಏನು ಲೇಯರ್ ಇರ್ಬೋದು ಅಥವಾ ಏನು ಬೇರೆ ಬೇರೆ ಸೆಕ್ಷನ್ನಲ್ಲಿ ನಮಗೆ ಹಲವಾರು ಆಪ್ಷನ್ಗಳು ಕಂಡು ಬರ್ತವೆ, ಅವುಗಳನ್ನು ತಾವು ಗಮನಿಸಬೇಕು. ಈ ಎಲ್ಲವನ್ನು ನಾವು ತರಗತಿಯಲ್ಲಿ ಬಳಕೆ ಮಾಡ್ಕೊಳ್ಬೇಕಂದ್ರೆ ನಾವು ಬಳಕೆ ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಇರ್ತಕ್ಕಂಥ ಆಪ್ಷನ್ಸನ್ನು ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಅಧ್ಯಾಯಗಳಿಗೆ ಅನುಗುಣವಾಗಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿರುವ ಹಾಗೆ ಮಾಹಿತಿಯನ್ನು ನಾವು ಸ್ಪಷ್ಟವಾಗಿ ಗೂಗಲ್ ಅರ್ತ್ನಲ್ಲಿ ತಿಳ್ಕೊಂಡಿದ್ದರೆ ತರಗತಿಯಲ್ಲಿ ನಾವು ಎಸ್ಪೆಷಲಿ ಸಮಾಜ ವಿಜ್ಞಾನವನ್ನು ಅತ್ಯಂತ ಆಕ್ಟಿವ್ ಆಗಿ ಟೀಚ್ ಮಾಡಬಹುದು. ಹಾಗೇನೆ ವಿದ್ಯಾರ್ಥಿಗಳು ಸಹ ಹೆಚ್ಚು ಇನ್ವಾಲ್ವ್ ಆಗಿ ಅಂದರೆ ಅವರು ತೊಡಗಿಸ್ಕೊಂಡ್ಬಿಟ್ಟು ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಈ ಒಂದು ಗೂಗಲ್ ಅರ್ತ್ ಅಂತಕ್ಕಂಥದ್ದು ಸಹಕಾರಿಯಾಗತ್ತೆ. ಧನ್ಯವಾದಗಳು.